మారుతి ధ్యాన నిరతం భక్త సంకటనాశకం బ్రహ్మనిష్టం సదా వందే బిందు మాధవ సద్గురు. శ్రీ గురుభ్యో నమః. ధరిగిడిద మారుతి ಅಧ್ಯಾಯ 48. ಈ ಹಿಂದೆ ತಿಳಿಸಿರುವಂತೆ ಶ್ರೀ ದತ್ತಾವಧೂತರು ಬೆಲಗೂರಿಗೆ ಬರುವ ದಿನಾಂಕ ನಿಗದಿಯಾಗಿದ್ದ ಕಾರಣ ಅವರನ್ನ ಕರೆತರಲು ಧ್ರುವಣ್ಣ ಹ್ಯಾಂಡ್ ಪೋಸ್ಟ್ಗೆ ಹೋಗಬೇಕಾಗಿತ್ತು. ಹೀಗಾಗಿ ಧ್ರುವಣ್ಣ ಹಿಂದಿನ ದಿನ ರಾತ್ರಿಯೇ ಬೆಲಗೂರಿಗೆ ಬಂದು ಉಳಿದಿದ್ರು. ದತ್ತಾವಧೂತರು ಧ್ರುವಣ್ಣನಿಗೆ ತಾವು ಆ ದಿನ ಬೆಳಗಿನ ಜಾವ ಮುಂಜಾನೆ ಹೊರಟು ಬೆಳಗ್ಗೆ 9:30 ವೇಳೆಗೆ ಹ್ಯಾಂಡ್ ಪೋಸ್ಟ್ ತಲುಪುವುದಾಗಿ ತಿಳಿಸಿದ್ರು. ಬೆಳಗ್ಗೆ ದತ್ತಾವಧೂತರನ್ನ ಕರೆತರಬೇಕಿರುವ ವಿಚಾರವನ್ನು ತಿಳಿಸಿ ಬೆಲಗೂರು ಗುರುಗಳ ಆಶೀರ್ವಾದ ಪಡೆದು ವಿಶ್ರಾಂತಿಗೆಂದು ತೆರಳಿದರು. ಆ ದಿನ ರಾತ್ರಿಯಲ್ಲಿ ಧ್ರುವಣನ ಕನಸಿನಲ್ಲಿ ದರ್ಶನವಿತ್ತ ಬೆಲಗೂರು ಗುರುಗಳು ನಾ ಹೇಳುವವರೆಗೆ ಹ್ಯಾಂಡ್ ಪೋಸ್ಟ್ಗೆ ಹೋಗಬೇಡ ಎಂದು ಕೈ ಹಿಡಿದು ಎಳೆದಂತಾಗಿತ್ತು. ಮರುದಿನ ಬೆಳಗ್ಗೆ ಎದ್ದ ಧ್ರುವಣ್ಣ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಗುರುಗಳಿಗೆ ನಮಸ್ಕರಿಸಿದಾಗ ಗುರುಗಳು ಕನಸಿನಲ್ಲಿ ಹೇಳಿದ್ದಂತೆಯೇ ನಾ ಹೇಳುವವರೆಗೆ ಹ್ಯಾಂಡ್ ಪೋಸ್ಟ್ಗೆ ಹೋಗಬೇಡ, ನಿನ್ನೆ ರಾತ್ರಿ ನಿನ್ನ ಕೈಗೊಂದು ರಕ್ಷೆಯನ್ನ ಕಟ್ಟಿದ್ದೇನೆ, ಅದು ಇಲ್ಲಿಯ ಕಾರ್ಯಕ್ರಮ ಸಂಪೂರ್ಣವಾಗುವವರೆಗೆ ಇದ್ದು ನಂತರ ಹೋಗುತ್ತದೆ ಎಂದರು. ಧ್ರುವಣ್ಣ ಆಶ್ಚರ್ಯದಿಂದ ಕೈಯನ್ನ ಗಮನಿಸಿದರೆ ಅವರ ಮುಂಗೈನಲ್ಲಿ ಬಳೆಯನ್ನು ಧರಿಸಿರುವಂತೆ ಒಂದು ಗುರುತು ಬಿದ್ದಿತ್ತು. ಗುರುಗಳೇ ಇವರಿಗೆ 9:30 ಬದಲು 12:30 ಹ್ಯಾಂಡ್ ಪೋಸ್ಟ್ಗೆ ಹೋಗಲು ತಿಳಿಸಿದರು. ಇವರು ಅಲ್ಲಿ ತಲುಪಿದ ಕೆಲ ನಿಮಿಷದಲ್ಲಿ ದತ್ತಾವಧೂತರು ಹ್ಯಾಂಡ್ ಪೋಸ್ಟ್ಗೆ ತಲುಪಿದರು. ಶ್ರೀ ದತ್ತಾವಧೂತರನ್ನ ಪೂರ್ಣ ಕುಂಭದಿಂದ ಸ್ವಾಗತ ಮಾಡಿ ಅವರಿಗೆ ಕ್ಷೀರಾಭಿಷೇಕದಿಂದ ಪಾದಪೂಜೆ ಮಾಡಿ ಅವರನ್ನ ಮನದಡಿಯುವಂತೆ ಆಧರಿಸಿದ ನಂತರ ವಿಶ್ರಾಂತಿಗೆಂದು ಕಳುಹಿಸಿದರು. ಗುರುಗಳ ಹೃದಯ ವಿಶಾಲತೆಯನ್ನು ಮನಗಂಡ ದತ್ತಾವಧೂತರು ಆನಂದದಿಂದ ಬೆಲಗೂರಿನಲ್ಲಿ 4 ದಿನ ಉಳಿದು ದಿನಾಲೂ ತಮ್ಮ ಪ್ರವಚನದಿಂದ ಭಕ್ತರ ಮನಸೂರೆಗೊಂಡರು. ಕಾರ್ಯಕ್ರಮಗಳೆಲ್ಲ ಸುಸಂಪನ್ನವಾದ ನಂತರ ಹೆಬ್ಬಳ್ಳಿಗೆ ದತ್ತಾವಧೂತರು ಹಿಂತಿರುಗಿದರು. ಕಾರ್ಯಕ್ರಮ ಮುಗಿದ ಮರುದಿನದಲ್ಲೇ ಧ್ರುವಣನ ಕೈ ಮೇಲಿದ್ದ ರಕ್ಷೆಯ ಗುರುತು ಮಾಯವಾಗಿತ್ತು. ಒಟ್ಟಿನಲ್ಲಿ ಧ್ರುವಣ್ಣನಿಗೆ ಗುರುಗಳು ಜಗದಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯದ ಹಿಂದೆ ಸದ್ಗುರುವಿನ ಪಾತ್ರವಿದೆ ಎಂಬುದನ್ನ ಮನವರಿಕೆ ಮಾಡಿಕೊಟ್ಟಿದ್ದರು. ಅಲ್ಲದೆ 3 ಅವಸ್ಥೆಯಲ್ಲಿ ಸದ್ಗುರು ಶಿಷ್ಯನನ್ನ ಪೊರೆಯಬಲ್ಲವನಾಗಿರುತ್ತಾನೆ ಎಂಬುದನ್ನ ಖಾತ್ರಿಗೊಳಿಸಿದ್ರು. ಶಬ್ದ ಬ್ರಹ್ಮ ಪ್ರಪಂಚದಲ್ಲಿ ಕಾಣಬರುವ ಪ್ರತಿಯೊಂದು ವಸ್ತುಗಳು ಜೀವಿಗಳು ಭಗವಂತನ ಸತ್ತಾ ಮಾತ್ರದಿಂದ ಉದ್ಭವಿಸಿರುತ್ತವೆ. ಸದ್ಗುರುವಿಗೆ ತ್ರಿಕಾಲದಲ್ಲಿಯೂ ಜರುಗಬಹುದಾದ ಕಾರ್ಯಗಳ ಅರಿವಿರುತ್ತದೆ. ಯಾರಾದರೂ ಏನನ್ನಾದರೂ ಮಾತನಾಡಿದರೆ ಅದನ್ನು ಹಿಂಪಡೆಯಲಾಗುವುದಿಲ್ಲ. ಹಾಗೆಯೇ ಮಾತಾಡಿದ್ದನ್ನು ಕಾರ್ಯರೂಪಕ್ಕೆ ತರುವಾಗ ವಿಧಿ ನಮ್ಮನ್ನು ಪರೀಕ್ಷಿಸುತ್ತಿರುತ್ತದೆ. ಯಾರಾದರೂ ಆತ್ಮಜ್ಞಾನಿಗಳ ಮುಂದಾಗಲಿ ಸಾತ್ವಿಕರ ಮುಂದಾಗಲಿ ಮಾತನಾಡಿದ ವಿಷಯ ಘಟಿಸುವುದುಂಟು. ಇದರಂತೆಯೇ ಯಾರಾದರೂ ಸಾತ್ವಿಕರು ಮಾತನಾಡಿದ ಮಾತುಗಳು ನಭೋಮಂಡಲ ತಲುಪಿ ಅದನ್ನು ಕೇಳಿಸಿಕೊಂಡ ವ್ಯಕ್ತಿಗೆ ಸೂಕ್ತ ಸಮಯದಲ್ಲಿ ಮಾರ್ಗದರ್ಶನ ಮಾಡುವುದುಂಟು. ಯಾರಾದರೂ ಹಾಗಾಗುತ್ತದೆ ಹೀಗಾಗುತ್ತದೆ ಎಂದು ಭವಿಷ್ಯದ ಬಗ್ಗೆ ಕಲ್ಪನೆ ಮಾತನಾಡುವುದನ್ನು ಕಂಡು ಗುರುಗಳು ಒಪ್ತಾ ಇರಲಿಲ್ಲ. ನನ್ನ ಮುಂದೆ ನೀವೇನಾದರೂ ಮಾತನಾಡುವ ಮುಂಚೆ ಎಚ್ಚರವಾಗಿರಿ ಅಂತ ಗುರುಗಳು ತಿಳಿಸ್ತಾ ಇದ್ರು. ಒಮ್ಮೆ ಹೆಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದ ಶ್ರೀ ದತ್ತಾವಧೂತ ಷಷ್ಠಿ ಪೂರ್ತಿ ಶಾಂತಿಗೆ ಬೆಲಗೂರು ಗುರುಗಳನ್ನ ಆಹ್ವಾನ ಮಾಡಿದ್ರು. ಧ್ರುವಣ್ಣ ಮೇಲಿದ್ದ ಮೇಲೆ ಈ ವಿಚಾರವನ್ನ ಜ್ಞಾಪಿಸ್ತಾ ಇದ್ರು. ಕಾರ್ಯಕ್ರಮ ಹತ್ತಿರವಾದ ಸಮಯದಲ್ಲಿ ಬೆಲಗೂರು ಗುರುಗಳು ಈಗ ಗುರುಗಳ ಆರೋಗ್ಯ ಸ್ವಲ್ಪ ಬಿಗಡಾಯಿಸಿದ್ದ ಕಾರಣ ಅವರೆಲ್ಲೂ ಪ್ರಯಾಣ ಮಾಡ್ತಾ ಇರಲಿಲ್ಲ. ಒಂದು ಪಕ್ಷ ಯಾವುದೇ ಕಾರ್ಯಕ್ರಮಕ್ಕೆ ತೆರಳಿದರೂ ಸಂಜೆಗೆ ಹಿಂತಿರುಗಿಬಿಡ್ತಾ ಇದ್ರು. ಧ್ರುವಣ್ಣನಿಗೆ ಮೊದಲಿಗೆ ಹೆಬ್ಬಳ್ಳಿ ಕಾರ್ಯಕ್ರಮಕ್ಕೆ ತಾವು ಬರುವುದು ಅನುಮಾನ ಎಂದು ತಿಳಿಸಿದ್ರು. ಇದ್ದಕ್ಕಿದ್ದಂತೆ ಕಾರ್ಯಕ್ರಮ ಪ್ರಾರಂಭದ ಹಿಂದಿನ ದಿನ ಧ್ರುವಣ್ಣನಿಗೆ ದೂರವಾಣಿ ಕರೆ ಮಾಡಿ ಈ ದಿನ ಸಂಜೆ
ಬೆಲಗೂರಿಗೆ ಬಾರಪ್ಪ, ನಾಳೆ ಹೆಬ್ಬಳ್ಳಿಗೆ ಹೋಗಿ ಬರೋಣ. ಹೆಬ್ಬಳ್ಳಿ ಕುರುಗಳು ಬಿಟ್ಟರು ನೀರು ಬಿಡಲಾರೆ. ಇಂದೇ ಬಂದು ಬೆಲಗೂರಿನಲ್ಲಿ ಉಳಿದುಕೋ, ನಾಳೆ ಮುಂಜಾನೆ ಹೋಗೋಣ ಎಂದು ತಿಳಿಸಿದರು. ಕುರುವಿನ ಆಜ್ಞೆಯಂತೆ ಧ್ರುವಣ್ಣ ಅಂದು ಸಂಜೆ ಬೆಲಗೂರಿಗೆ ಬಂದಿಳಿದಿದ್ದರು. ಮರುದಿನ ಗುರುಗಳು ಕಾರಿನಲ್ಲಿ ಕೆಲ ಗುರುಭಕ್ತರೊಂದಿಗೆ ಹೊರಟರೆ ಧ್ರುವಣ್ಣ ಇನ್ನೊಂದು ಕಾರಿನಲ್ಲಿ ತಮ್ಮ ಕುಟುಂಬದವರೊಂದಿಗೆ ಹಾಗೂ ರಘಣ್ಣ ಮೊದಲಾದವರೊಂದಿಗೆ ಹೆಬ್ಬಳ್ಳಿ ಕಡೆಗೆ ಪ್ರಯಾಣ ಬೆಳೆಸಿದರು. ಹೊಳಲ್ಕೆರೆಯವರೆಗೆ ಗುರುಗಳ ಕಾರಿನ ಹಿಂದೆ ಚಲಿಸುತ್ತಿದ್ದ ಧ್ರುವಣ್ಣನ ಕಾರಿನಲ್ಲಿ ಇದ್ದಕ್ಕಿದ್ದಂತೆಯೇ ಕ್ಲಚ್ ಪ್ಲೇಟ್ ಸಮಸ್ಯೆ ಎದುರಾಗಿ ಗೇರ್ ಬದಲಾಯಿಸಲು ಅಸಾಧ್ಯವಾಯಿತು. ಸ್ವಲ್ಪ ದೂರ ಮುನ್ನಡೆದಿದ್ದ ಗುರುಗಳ ಕಾರು ಇನ್ನೊಂದು ಬರೆದಿರುವುದನ್ನು ಗಮನಿಸಿ ಧ್ರುವಣ್ಣನ ಕಾರ್ ಕೆಟ್ಟಿದ್ದ ಜಾಗಕ್ಕೆ ಬಂದು ಏನು ಅಂತ ವಿಚಾರ ಮಾಡಿದಾಗ ಹರೀಶಣ್ಣ ಧ್ರುವಣ್ಣ ಎಲ್ಲಾ ವಿಚಾರ ತಿಳಿಸಿದರು. ಆಗ ಗುರುಗಳ ಕಾರ್ ಡ್ರೈವರ್ ಕೂಡ ಪರೀಕ್ಷಿಸಿದಾಗ ಕಾರ್ ಓಡಿಸುವುದು ಕಷ್ಟ ಎಂದು ಖಾತ್ರಿಯಾಯಿತು. ಗುರುಗಳು ಧ್ರುವಣ್ಣನನ್ನ ಈಗೇನ್ ಮಾಡ್ತೀರಾ ಅಂದಾಗ ಧ್ರುವಣ್ಣ ಕಾರನ್ನ ಚಿತ್ರದುರ್ಗದವರೆಗೆ ಟೋ ಮಾಡಿ ಯಾವುದಾದರೂ ಗ್ಯಾರೇಜ್ಗೆ ಬಿಟ್ಟು ಟ್ಯಾಕ್ಸಿಯಲ್ಲಿ ಬರುತ್ತೇನೆ ಎಂದಾಗ ನಿನಗಿಲ್ಲಿ ಕರೆಸಿಕೊಂಡಿರುವವರು ಯಾರು ಎಂದು ಕೇಳಿದ ಗುರುಗಳಿಗೆ ನೀವೇ ಅಂತ ಧ್ರುವಣ್ಣ ನುಡಿದಾಗ ಹಾಗಾದ್ರೆ ನಿಮ್ಮನ್ನ ಕರೆದೊಯ್ಯುವ ಜವಾಬ್ದಾರಿಯು ನನ್ನದೇ ಅಲ್ಲವೇ, ಏನು ಯೋಚಿಸಬೇಡ ಎಂದು ಹೇಳಿ ಕಾರಿನ ಮೇಲೆ ತೀರ್ಥ ಹಾಕಿ ಮಂತ್ರಾಕ್ಷತೆ ಹಾಕಿ ಕಾರನ್ನ ಓಡಿಸು ಅಂದ್ರು. ಗುರುವಿನ ಆಜ್ಞೆಯಂತೆ ಕಾರ್ ತೊಂದರೆ ಇಲ್ಲದೆ ಚಲಿಸತೊಡಗಿತು. ಮಾನವನು ಎಷ್ಟೇ ಬುದ್ಧಿವಂತನಾಗಿದ್ದರೂ ಸಹ ಅವನ ಜ್ಞಾನಮಟ್ಟಕ್ಕೆ ನಿಲುಕದ ಅನೇಕ ಕಾರ್ಯಗಳು ಜರುಗುತ್ತಾ ಇರುತ್ತವೆ. ಇಂತಹ ಘಟನೆಗಳು ವೈಜ್ಞಾನಿಕ ಲೋಕಕ್ಕೆ ಸವಾಲೆಸೆಯುವಂತಿರುತ್ತವೆ. ಇಂತಹವನನ್ನು ಕೆಲವರು ಪವಾಡ ಎಂದು ಮುಂತಾಗಿ ಬಿಂಬಿಸುವುದಾದರೂ ಸೂಕ್ಷ್ಮವಾಗಿ ಗಮನಿಸಿದರೆ ಆತ್ಮಜ್ಞಾನಿಗೆ ಅಸಾಧ್ಯವಾದುದು ಏನೂ ಇಲ್ಲ ಎಂಬುದು ನಮಗೆ ಅರಿವಾಗುತ್ತದೆ. ಯಾವುದೇ ತೊಂದರೆ ಇಲ್ಲದೆ ಹೆಬ್ಬಳ್ಳಿ ತಲುಪಿ ಅಲ್ಲಿಂದ ಹಿಂತಿರುಗುವಾಗ ಧ್ರುವಣ್ಣನ ಕಾರು ಮತ್ತೆ ಹೊಳಲ್ಕೆರೆಯಲ್ಲಿ ಹಿಂದಿನ ಸಮಸ್ಯೆ ಎದುರಾಗಿ ನಿಂತಿತು. ಆಗ ಗುರುಗಳು ಮತ್ತೆ ಧ್ರುವಣ್ಣನಿಗೆ ಈಗೇನ್ ಮಾಡುವೆ ಅಂದಾಗ ಟೋ ಮಾಡಿ ರಿಪೇರಿ ಮಾಡಿಸ್ತೇನೆ ಎಂದ್ರು. ಗುರುಗಳು ನಾನು ನಿನ್ನನ್ನು ಕರೆಸಿಕೊಂಡಿರುವಾಗ ನಿನ್ನನ್ನು ಹಿಂತಿರುಗಿಸುವ ಭಾರವು ನನ್ನದೇ ಎಂದು ಹೇಳಿ ಧ್ರುವಣ್ಣನಿಗೆ ನೀನು ಗಾಡಿಯನ್ನು ಓಡಿಸು, ಮೂರನೇ ಗೇರ್ನಲ್ಲಿ ಗಾಡಿ ಓಡಿಸ್ತಾ ಇರು, ಹಂಪ್ ಟ್ರಾಫಿಕ್ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಒಂದೇ ವೇಗದಲ್ಲಿ ಕಾರು ಓಡಿಸ್ಕೊಂಡು ಬಾ ಅಂತ ಹೇಳಿ ಧ್ರುವಣ್ಣನವರ ಪತ್ನಿ ಹಾಗೂ ರಘಣ್ಣನನ್ನ ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ತಮ್ಮ ಕಾರಿನಲ್ಲಿದ್ದ ಇಬ್ಬರನ್ನ ಧ್ರುವಣ್ಣನ ಕಾರಿನಲ್ಲಿ ಕೂರಿಸಿದ್ರು. ಗುರುವಿನ ಆಜ್ಞೆಯಂತೆ ಧ್ರುವಣ್ಣ ಮೂರನೇ ಗೇರ್ ಹಾಕಿಕೊಂಡು ಕಾರು ಓಡಿಸುತ್ತಾ ಯಾವುದೇ ತೊಂದರೆ ಇಲ್ಲದೆ ಬೆಲಗೂರು ತಲುಪಿದರು. ಕೈಕಾಲು ತೊಳೆದು ಕಾಫಿ ಕುಡಿದ ನಂತರ ಗುರುಗಳು ಧ್ರುವಣ್ಣನಿಗೆ ಈ ದಿನ ಇಲ್ಲೇ ವಿಶ್ರಮಿಸಿಕೊಂಡು ಬೆಳಗಿನ ಜಾವ 5 ಗಂಟೆಗೆ ಹೊರಡು, ನೆಲಮಂಗಲದವರೆಗೆ ಕಾರ್ ಓಡುತ್ತದೆ, ನಂತರ ನೀನೇನೋ ಹೇಳಿದ್ದೀಯಲ್ಲ ಅದನ್ನು ಮಾಡಿಕೊಂಡು ಮನೆ ತಲುಪ್ಕೋ ಅಂದ್ರು. ಮರುದಿನ ಗುರುಗಳ ಆಶೀರ್ವಾದ ಪಡೆದು ಹೊರಟ ಧ್ರುವಣ್ಣನವರ ಕಾರು ನೆಲಮಂಗಲ ಟೋಲ್ ಬಳಿ ಕೆಟ್ಟು ನಿಂತಿತು. ಮೆಕ್ಯಾನಿಕ್ಗೆ ತಿಳಿಸಿದ್ದ ಕಾರಣ ಕಾರನ್ನು ಆತ ಟೋ ಮಾಡಿಕೊಂಡು ರಿಪೇರಿಗೆ ತೆಗೆದುಕೊಂಡು ಹೋದ. ಧ್ರುವಣ್ಣ ಹಾಗೂ ಕುಟುಂಬದವರು ಬೇರೆ ಕಾರಿನಲ್ಲಿ ಮನೆಯನ್ನ ಸೇರಿಕೊಂಡರು. ಕಾರನ್ನ ಪರೀಕ್ಷೆ ಮಾಡಿದ ಮೆಕ್ಯಾನಿಕ್ ಕಾರ್ ಹೇಗೆ ಅಷ್ಟು ದೂರ ಕ್ರಮಿಸಿದೆ ಎಂದು ಆಶ್ಚರ್ಯಚಕಿತರಾದರಲ್ಲದೆ ಇದು ವೈಜ್ಞಾನಿಕತೆಗೆ ಮೀರಿದ್ದು ಅಂತ ಒಪ್ಪಿಕೊಂಡರು. ಸ್ವಪ್ನದಲ್ಲಿ ಕಂಡದ್ದು ನನಸಾಗಿದ್ದಿತು. ಸದ್ಗುರುವಾದವನು ತನ್ನ ಅಂತರಂಗ ಭಕ್ತರಿಗೆ 5 ವಿಧದಲ್ಲಿ ದರ್ಶನ ಕೊಡುವನೆಂದು ಮಹಾತ್ಮರು ತಿಳಿಸುತ್ತಾರೆ. ಗೂಢವಾದ ರೀತಿಯಲ್ಲಿ ದರ್ಶನ, ಏಕಾಂತದಲ್ಲಿ ದರ್ಶನ, ಶಿಷ್ಯ ವಾತ್ಸಲ್ಯದಿಂದ ಉಪದೇಶ ಮಾಡುವಂತೆ ದರ್ಶನ, ಸ್ವೇಚ್ಛಾಚಾರಿಯಂತೆ ದರ್ಶನ, ಸ್ವಪ್ನದಲ್ಲಿ ದರ್ಶನ. ಸದ್ಗುರುವಾದವನು ತಮ್ಮ ಶಿಷ್ಯನ ಮನಸ್ಸಿನಲ್ಲಿ ಇರುವ ಸಂಶಯಗಳನ್ನ ಕಳೆದು ಆತನನ್ನ ದೃಢಚಿತ್ತನನ್ನಾಗಿಸಲು ಹಾಗೂ ನಾನು ನಿನ್ನೆಲ್ಲಾ ಚಲನ ವರ್ಣಗಳನ್ನು ಗಮನಿಸುತ್ತಿದ್ದೇನೆ ಎಂದು ತಿಳಿಸಲು ಅನೇಕ ರೀತಿಯಲ್ಲಿ ದರ್ಶನ ಕೊಡುವುದುಂಟು. ಇಂತಹ ಯಾವುದೇ ವಿಚಾರಗಳನ್ನ ಶಿಷ್ಯನು ದೃಢತೆಯಿಂದ ಸ್ವೀಕರಿಸಬೇಕೇ ವಿನಃ ಗಾಳಿಗೆ ತೂರಿ ಬಿಡುವುದಲ್ಲ. ಒಮ್ಮೆ ಬೆಲಗೂರಿಗೆ ಬಂದಿದ್ದ ಧ್ರುವಣ್ಣ ಉಮೇಶಣ್ಣ ಮಹೇಶಣ್ಣನವರೊಂದಿಗೆ ಕನಸಿನಲ್ಲಿ ಚಿನ್ನದ ಸಿಂಹಾಸನದಲ್ಲಿ ಆಸೀನರೂಢರಾಗಿದ್ದಾಗ ಸದ್ಗುರುಗಳನ್ನ ಕಂಡು ವಿಧ ವಿಧವಾಗಿ ಪೂಜಿಸಿ 4 ಗಂಟೆಯ ವೇಳೆಗೆ ಅಯ್ಯೋ
ಇಷ್ಟು ಹೊತ್ತು ಗುರುಗಳನ್ನ ಸಿಂಹಾಸನದಲ್ಲೇ ಕೂರಿಸಿದನಲ್ಲ ಎಂದು ಪಶ್ಚಾತ್ತಾಪ ಪಟ್ಟುಕೊಂಡು ಗುರುಗಳು ವಿಶ್ರಮಿಸಲು ತೆರಳಿದಾಗ ತಾವು ವಿಶ್ರಮಿಸಿದಂತೆ ಕನಸು ಕಂಡಿದ್ದು. ಇಂಥ ಗುರುಗಳು ಆ ರಾತ್ರಿ ಎದ್ದು ಕುಳಿತವರು. ರಾತ್ರಿ 2 ಗಂಟೆಯಿಂದ 4 ರವರೆಗೆ ಒಂದೆಡೆಯಲ್ಲೇ ಕುಳಿತಿದ್ದು ಪಕ್ಕದಲ್ಲಿದ್ದ ಡಾಕ್ಟರ್ ಚಿದಾನಂದರಿಗೆ, ಈ ಧ್ರುವಣ್ಣ ನನ್ನನ್ನ ಮಲಗೋದಕ್ಕೆ ಬಿಡಲ್ಲ, ಇಷ್ಟು ಹೊತ್ತಿನಲ್ಲಿ ಪೂಜೆ ಮಾಡ್ತಾ ಕೂತಿದ್ದಾನೆ ಅಂತ ಹೇಳಿ 4 ಗಂಟೆಯ ವೇಳೆಗೆ ಎದ್ದು ಹೋಗಿ ಹಾಸಿಗೆಯಲ್ಲಿ ವಿಶ್ರಮಿಸಿದ್ರು. ಮರುದಿನ ಧ್ರುವಣ್ಣ ಬೆಳಗಿನ ನಿತ್ಯ ಕರ್ಮ ಮುಗಿಸಿ ಬಂದು ಗುರುಗಳಿಗೆ ನಮಿಸಲು ಹೋದಾಗ ಚಿದಾನಂದರವರಿಂದ ವಿಷಯ ತಿಳಿದು ಅಚ್ಚರಿಯಾದರಲ್ಲದೆ, ನಿನ್ನೆ ಅವರು ಕನಸಿನಲ್ಲಿ ಸಿಂಹಾಸನಾರೂಢರಾಗಿದ್ದ ಗುರುಗಳಿಗೆ ಪೂಜಿಸಿದ ಬಗ್ಗೆ ತಿಳಿಸಿದ್ದರು. ವಿಷಯ ಕೇಳಿ ಚಿದಾನಂದರು ಹರ್ಷ ಹಾಗೂ ಆಶ್ಚರ್ಯ ವ್ಯಕ್ತಪಡಿಸಿದರು. ಬೆಲಗೂರಿನ ಧ್ಯಾನ ಮಂದಿರದಲ್ಲಿ ಭಜನೆ ರಾಜಣ್ಣ ಹಾಗೂ ಇನ್ನಿತರ ಗುರುಬಂಧುಗಳೊಂದಿಗೆ ಮಲಗಿದ್ದ ಧ್ರುವಣ್ಣ ಕನಸಿನಲ್ಲಿ ಶಿವಾಲಯವೊಂದಕ್ಕೆ ಹೋಗಿ ತಮ್ಮ ಬಂಧುಗಳೊಂದಿಗೆ ಪೂಜೆ ಸಲ್ಲಿಸುವಾಗ ಬೇರೆ ಯಾರಿಗೂ ಗುರುಗಳು ಶಿವಲಿಂಗದಲ್ಲಿ ದರ್ಶನ ಕೊಡುತ್ತಿರಲಿಲ್ಲವಾದರೂ ಧ್ರುವಣ್ಣ ಆರತಿ ಮಾಡುವಾಗಲೆಲ್ಲ ನಗುಮುಖದಿಂದ ಶಿವಲಿಂಗದಲ್ಲಿ ದರ್ಶನ ಕೊಡುತ್ತಿದ್ದಂತೆ ಕನಸಿನಲ್ಲಿ ಭಾಸವಾಗಿತ್ತು. ಮರುದಿನ ಬೆಳಗ್ಗೆ ಗುರುಗಳಿಗೆ ನಮಿಸಲು ಬಂದ ಧ್ರುವಣ್ಣನಿಗೆ ಗುರುಗಳು, ಏನೋ ಧ್ರುವಣ್ಣ ನೀನೊಬ್ಬ ಬಂದು ಈಶ್ವರನಿಗೆ ಪೂಜೆ ಮಾಡು ಎಂದ್ರೆ ಊರಿನವರನ್ನೆಲ್ಲಾ ಕರೆದುಕೊಂಡು ಬಂದು ಪೂಜೆ ಮಾಡುತ್ತೀಯಲ್ಲೋ ಅಂತ ಹೇಳಿದರಲ್ಲದೆ ರಘಣ್ಣನನ್ನ ಕರೆದು, ರಘಣ್ಣ ಈಶ್ವರ ಮಾಲೆ ಮಾಡಿಸಲೆಂದು ಸಂಗ್ರಹಿಸಿದ್ದ ವಿವಿಧ ಲಿಂಗಗಳನ್ನ ತೋರಿಸಿದನು. ಇದನ್ನೆಲ್ಲ ಕಂಡ ಧ್ರುವಣ್ಣನಿಗೆ ಸದ್ಗುರುಗಳು ನನ್ನನ್ನ ಸ್ವಪ್ನ ಜಾಗ್ರತ್ ಸುಷುಪ್ತಿ ಈ 3 ಅವಸ್ಥೆಯಲ್ಲಿ ಪಾಲಿಸುತ್ತಿದ್ದಾರೆ ಎಂಬುದು ವ್ಯಕ್ತವಾಯಿತು. ಒಮ್ಮೆ ಅನಾರೋಗ್ಯದ ಕಾರಣ ಧ್ರುವಣ್ಣ ತಮ್ಮ ಪತ್ನಿಯೊಂದಿಗೆ ಆಸ್ಪತ್ರೆಗೆ ಹೋಗಿದ್ದರು. ಆಸ್ಪತ್ರೆಯಲ್ಲಿ ವೈದ್ಯರನ್ನು ಭೇಟಿ ಮಾಡಲು ಕಾಯುತ್ತಿರುವಾಗ ಇವರ ಪತ್ನಿ ಅನಾರೋಗ್ಯದ ಬಗ್ಗೆ ಆಸ್ಪತ್ರೆಗೆ ಹೋಗುವ ಬಗ್ಗೆ ಗುರುಗಳಿಗೆ ತಿಳಿಸಿದ್ದೀರಾ ಎಂದು ಪ್ರಶ್ನಿಸಿದಾಗ ಧ್ರುವಣ್ಣ, ಇಲ್ಲ, ಎಲ್ಲ ಪರೀಕ್ಷೆ ಮಾಡಿಸಿಕೊಂಡ ನಂತರ ತಿಳಿಸೋಣ ಎಂದು ತಿಳಿಸಿಲ್ಲ ಎಂದ ಕೆಲವೇ ನಿಮಿಷದಲ್ಲಿ ಗುರುಗಳೇ ಬೆಲಗೂರಿನಿಂದ ಧ್ರುವಣ್ಣನ ಚರದೂರವಾಣಿಗೆ ಮಾತನಾಡಿ ಕರೆ ಮಾಡಿ, ಏನೋ ನನಗೆ ನಿನ್ನ ಆರೋಗ್ಯದ ಬಗ್ಗೆ ತಿಳಿಸಿಲ್ಲ ಎಂದರೆ ನನಗೆ ತಿಳಿಯಲ್ವಾ ಅಂದಾಗ ಧ್ರುವಣ್ಣ ಕ್ಷಮೆ ಯಾಚಿಸಿದರು. ಆಗ ಗುರುಗಳು, ನಿನಗೆ ಪರೀಕ್ಷೆ ಮಾಡುವ ವೈದ್ಯರು ತಪಾಸಣೆ ಮಾಡಿ ಹೀಗೆಲ್ಲ ಹೇಳಿ ಔಷಧಿ ಬರೆದುಕೊಡುತ್ತಾರೆ, ಅದೆಲ್ಲ ಯಾವ ಔಷಧಿಯನ್ನು ತೆಗೆದುಕೊಳ್ಳಬೇಡ, ನಾಳೆ ಬೆಲಗೂರಿಗೆ ಬಂದುಬಿಡು, ಹನುಮಪ್ಪನೇ ಎಲ್ಲ ಸರಿ ಮಾಡ್ತಾನೆ ಅಂದ್ರು. ಅದರಂತೆಯೇ ಅಕ್ಷರಶಃ ನಡೆಯಿತು. ಮೇಲಿನ ಘಟನೆಗಳಂತೆಯೇ ಶ್ರೀರಾಮಕೃಷ್ಣ ಪರಮಹಂಸರು ಅನೇಕ ಶಿಷ್ಯರಿಗೆ ಕನಸಲ್ಲಿ ಉಪದೇಶ ಕೊಟ್ಟಿರುವುದು ನಮಗೆ ತಿಳಿಯುತ್ತದೆ. ಇನ್ನು ಕೆಲವರಿಗೆ ಇಂತಹವರ ಬಳಿ ಹೋಗಿ ಉಪದೇಶ ತೆಗೆದುಕೋ, ಅವರಿಗೆ ಉಪದೇಶ ಕೊಡುವಂತೆ ನಾನು ತಿಳಿಸುತ್ತೇನೆ ಎಂದು ಕನಸಿನಲ್ಲಿ ತಿಳಿಸಿ ಅದರಂತೆ ನಡೆದಿರುವುದನ್ನ ನಾವು ಮನಗಾಣಬಹುದಾಗಿದೆ. ಸದ್ಗುರುನಾಥ ಮಹಾರಾಜ ಕೀ ಜೈ.